ನಮಸ್ಕಾರ, ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಬೆಂಗಳೂರು ಚಾಮರಾಜಪೇಟೆಯ ಶ್ರೀ ಪದ್ಮಸಾಲಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಆಡಳಿತ ಮಂಡಳಿಗೆ ಚುನಾವಣೆ ನಡೆಯಿತು. ಇದೀಗ ಫಲಿತಾಂಶ ಪ್ರಕಟವಾಗಿದ್ದು, ಈ ಹಿಂದೆ ಅಧಿಕಾರದಲ್ಲಿದ್ದ ಕೃಷ್ಣಮೂರ್ತಿ ಅವರ ಬಣದ ಸದಸ್ಯರೇ ಆಯ್ಕೆಯಾಗಿದ್ದು, ಈ ಸಂದರ್ಭದಲ್ಲಿ ಸಂಭ್ರಮಾಚರಣೆ ಮಾಡಲಾಯಿತು. ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಲ್ಲದೆ ನೂತನ ಆಯ್ಕೆಯಾದ ನಿರ್ದೇಶಕರಿಗೆ ಶುಭ ಕೊಡಲಾಯಿತು. ಮಾತಾಡಿ, ಹಂಗೆ ಮಾತಾಡಿ ಸರ್, ಹಂಗೆ ಮಾತಾಡಿ ಸರ್. ನಮ್ಮ ಎಲ್ಲ ನಮ್ಮ ಸಹಕಾರಿ ಬಂಧುಗಳೆಲ್ಲರಿಗೂ ನನ್ನ ನಮಸ್ಕಾರ. ಅವರ ಸಹಕಾರದಿಂದನೇ ನಮ್ಮ ಇಡೀ ಟೀಮು, ಏನು 13 ಜನ ಅಂದ್ಕೊಂಡಿದ್ವಿ, 13 ಜನನು ಭಾಳ ಒಮ್ಮತದಿಂದ ಕೆಲಸ ಮಾಡಿದ್ದೀವಿ. ಅದೇ ಥರ ಇನ್ನು ಹೆಚ್ಚಿನ ಮತಗಳಲ್ಲಿ ನಾವು ಜಯಶೀಲರಾಗಿದ್ದೇವೆ. ಎಲ್ಲ ನಮ್ಮ ಸದಸ್ಯ ಬಂಧುಗಳಿಗೆಲ್ಲರೂ ನನ್ನ ಅನಂತ ಅನಂತ ಧನ್ಯವಾದಗಳು ಸರ್. ಯೋಜನೆಗಳು ಬೇಕಾದಷ್ಟು ಇದ್ದಾವೆ. ಇನ್ನೂ ಒಂದು ಬ್ರಾಂಚ್ ಓಪನ್ ಮಾಡಬೇಕು. ಮತ್ತು ನಾವೇನು ಬಿ ಖಾತೆಯಲ್ಲಿ ಯಾರ್ಯಾರು ಇದ್ದಾರೆ ಅವ್ರು ಲೋನ್ ಕೊಡಬೇಕು ಅಂದ್ಕೊಂಡಿದ್ದೀವಿ. ಆಡಳಿತದಲ್ಲಿ ಹೆಚ್ಚಿನ ಚುರುಕು ತೊಗೊಂಬರ್ಬೇಕಂತ ನಮ್ಮ ಆಶಯ ಸರ್. ನಮ್ಮ ಇದಕ್ಕೆ ಎಲ್ಲ ನಮ್ಮ ಆಡಳಿತ ಮಂಡಳಿಯಲ್ಲೆಲ್ಲರೂ ಒಂದಾಗಿ ಕೆಲಸ ಮಾಡ್ತೇವೆ. ಮತ್ತು ನಮಗೋಸ್ಕರ ಓಟ್ ಹಾಕೋದಕ್ಕೆ ನಮ್ಮ ಹೊಸ ಸದಸ್ಯ ಬಂಧುಗಳಾದ ಚಿಂತಾಮಣಿ ಮತ್ತು ಶಿಡ್ಲಿಘಟ್ಟದಿಂದನೂ ಬಂದಿದ್ದಾರೆ. ಅವ್ರಿಗೂ ಸಹ ನಮ್ಮ ತಾಯ್ಲೂರಿಂದನೂ ಬಂದಿದ್ದಾರೆ. ಅವ್ರಿಗೂ ಸಹ ನಮ್ಮ ಅನಂತ ಅನಂತ ಧನ್ಯವಾದಗಳು ಸರ್. 13 ಜನ ನಾವು ಏನು ಅನ್ಸ್ಕೊಂಡಿದ್ದು, 13 ಜನ ಗೆದ್ದಿದ್ದಾರೆ, ಎಲ್ರಿಗೂ ಧನ್ಯವಾದಗಳು. ಇನ್ಮೇಲೆ ಮುಂದೆ ಒಳ್ಳೇದು ಮಾಡಬೇಕಂತಿದ್ದೀವಿ ಎಲ್ರಿಗೂ, ಸದಸ್ಯರಿಗೂ ಎಲ್ರಿಗೂ ಧನ್ಯವಾದಗಳು. ಕ್ರೆಡಿಟ್ ಕೋಆಪರೇಟಿವ್ ಲಿಮಿಟೆಡ್ಡು, ಸೊ ನಾವು ಆಡಳಿತಕ್ಕೆ ಬಂದಾಗ ಒಂದು 25 30 ಕೋಟಿ ರೂಪಾಯಿ ಇತ್ತು. ಈಗ 130 ಕೋಟಿ ರೂಪಾಯಿ ವಹಿವಾಟು ನಡೆಸಿದ್ದೀವಿ. ಅಷ್ಟೇ ಅಲ್ಲದೆ ಬ್ರ್ಯಾಂಚ್ ಕೂಡ ಮಾಡಿದ್ದೀವಿ. ಅಷ್ಟೇ ಅಲ್ಲದೆ ಒಂದು ಕಟ್ಟಡವನ್ನು ಕೂಡ ತೊಗೊಂಡಿದ್ದೀವಿ. 2 ಆಸ್ತಿಗಳನ್ನು ಮಾಡಿದ್ದೀವಿ ಕೇವಲ 5 ವರ್ಷಗಳಲ್ಲಿ. ಅಷ್ಟೇ ಅಲ್ಲದೆ ಒಂದು ಬ್ರ್ಯಾಂಚ್ ಕೂಡ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಇನ್ನು 2 ಬ್ರ್ಯಾಂಚ್ ಮಾಡಬೇಕಂತ ಯೋಜನೆ ಇದೆ. ಇದು 250 300 ಕೋಟಿ ರೂಪಾಯಿ ತಲುಪತಕ್ಕಂಥ ಒಂದು ಯೋಜನೆಯನ್ನು ನಾವು ಇಟ್ಕೊಂಡಿದ್ದೇವೆ. ಇದಕ್ಕೆ ನಮ್ಮ ಸಮಾಜಸ್ಥರೆಲ್ಲ ಸಹಕಾರ ನೀಡಿ, ಸಹಕಾರಿ ಸದಸ್ಯರು ಇದುವರೆಗೆ ನಮಗೆ ಉತ್ತಮವಾದ ಮತವನ್ನು ನೀಡಿ ನಮ್ಮನ್ನು ಜಯಗಳಿಸಿದ್ದಾರೆ. ಅವರಿಗೆಲ್ಲ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಅದು ಗಿಡವಾದ ಮರವಾಗಿ ಬೆಳೀತಾ ಇದೆ, ಅದು ಇನ್ನೂ ದೊಡ್ಡ ಮಾಲದ ಮರದ ಹಾಗೆ ಬೆಳೀಲಿ ಅಂತ ನಾನು ಆಸೆ ಪಡ್ತೀನಿ ಅಷ್ಟೇ.